ಎಲ್ರೂ ನೀನು ಇಷ್ಟಪಡ್ತಿದ್ದವಳು ಅಲ್ವೇನವ್ವ, ಅದಕ್ಕೆ ಊರ್ ಜನನು ನಿನ್ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಮಾಡ್ಗವ್ರೆ. ನಂಗೂ ಎಲ್ರೂ ನೋಡ್ಬೇಕು ಅಂತ ಆಸೆ ಆಗೋಗ್ಬಿಟ್ಟಿತ್ತು. ಅಂತೂ ಆ ಟೈಮ್ ಕೂಡ ಬಂತು. ಎಲ್ರೂ ಬುಟ್ಟೋಗಿ 1 ತಿಂಗಳು 20 ದಿನ ಆಗೋಯ್ತಲ್ವಾ ಅಪ್ಪಯ್ಯ, ಎಲ್ರೂ ಅದೇಟ್ ಬೇಗ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಏನಪ್ಪಯ್ಯ, ಒಬ್ರು ಬಂದೇ ಇಲ್ಲ. ಉಸೇ, ಮಳೆ ಬಿದ್ದದಲ್ಲವ ಜಮೀನ್ ಕೆಲಸ ಇರ್ತದೆ, ದನ್ ಕರಿಗೆ ಹುಲ್ಲು ಪಲ್ಲು ತರಬೇಕು. ಹಂಗ ಗೊಂದಿಲ್ಲ ಕಣವ, ನಾನೊಬ್ಳು ದಡ್ಡಿ ಅಪ್ಪಯ್ಯ, ಎಲ್ರೂ ನಮ್ಮೂರು, ನಾನ್ ಬರದ್ನೆ ಕಾಯ್ತಾ ಇರ್ತಾರೆ, ಅವ್ರ ಕೆಲ್ಸ ಏನ್ ಹೆಚ್ಚಲ್ಲ ಅಂತ ಅಂದ್ಕೊಂಡೆ ನೋಡು. ಅದೇನಂತಿಯಪ್ಪು ರಾಣಿಯವ್ರೆ, ಯಾಕೆ ಫೀಲ್ ಆಗ್ತಿದ್ದೀರಾ? ಸಂಜೆ ಎಲ್ರೂ ಬರ್ತಾರಲ್ವಾ, ಅವಾಗ ಸಿಗ್ತಾರೆ, ಆಗ ಮಾತಾಡ್ಸಿದ್ರೆ ಆಯ್ತು. ಅಪ್ಪಯ್ಯ, ಅದೇನೇ ಆಗ್ಲಿ, ಒಬ್ಬ ಮನುಷ್ಯ ಎಲ್ರೂ ಕಣ್ಮುಂದೆ ಕಾಣಿಸ್ತಾ ಇದ್ರೆ ಮಾತ್ರ ಅವನಿಗೆ ಬೆಲೆ ಅಲ್ವಾ? ಇಲ್ಲ ಅಂತಂದ್ರೆ ಅವ್ರ ಜೀವನ ಕೆಲ್ಸದ ಬತ್ತಡ್ಗಳ ಮಧ್ಯೆ ಬೇಗನೆ ಮರ್ತೋಗ್ಬಿಡ್ತಾರೆ. ಯಾರೇ ದೂರ ಆದ್ರೂ ನೆನ್ಪಲ್ಲಿ ಇಟ್ಕೊಳ್ಳೋದು ಹೆಚ್ಚು ಕಡಿಮೆ 4 ದಿನ ಅಂತ ಅನ್ನಿಸ್ತದೆ. ಇದ್ದಾಗ ಎಲ್ರೂ ನಮ್ಮವರು ಅಂತ ಹೇಳ್ತಾ ಇರ್ತಾರೆ, ಆದ್ರೆ ಹೋದ್ಮೇಲೆ 4 ದಿನ ಕಣ್ಣೀರ್ ಹಾಕಿ ಮರ್ತೇ ಬಿಡ್ತಾರೆ. ಅಪ್ಪಯ್ಯ, ಕಣಿಯವ್ವ ಹೇಳಿದ ಕೆಲವೊಂದು ಮಾತುಗಳು ಇವಾಗ ಅರ್ಥ ಆಯ್ತಾಯ್ತು. ಉಸೆ, ಇಲ್ಲಿ ನೋಡು, ಮದುವೆ ಆದ್ಮೇಲೆ ಮೊದಲನೇಕಿತ ತವ್ರ ಮನೆಗೆ ಬಚ್ಚಿದ್ಯಾ, ನಿನ್ ಮನಸ್ಸಲ್ಲಿ ನಗ ಇರ್ಬೇಕು, ನಗ್ನಗ್ತ ನಡೆಯವ. ಯಾಕೋಯ್ತಾ ಇದ್ಯಾ? ಲಗೇಜ್ ತಗೋ ಬರ್ತೇನೆ. ಅದನ್ನ ಆಮೇಲೆ ತಗೊಂಡ್ರಾಯ್ತು, ಬಾ ಹೋಗು ಬಾ. ಸನಿ 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 ಗರೆಗ ಮಗ 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 ಪಮ ಪ ದಪ 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 ನಿಧನಿ ಸನಿ ಸಗರಿ ಸನಿ ದಪದ ನಿರ ಸಾ ಕೆಲಸ ಮಾಡಿದ್ರೆ ಹೀಗೆ ಆಗೋದು. ನಿಮಗಿದೆಲ್ಲ ಬೇಕಿತ್ತಾ? ಇದೇನೆ ಹೊಸ್ತಲ್ವಲ್ಲ, ನಾನಿನ್ ಮೀಟ್ ಮಾಡಿದ ಮೊದಲನೇ ದಿನ ಇದೇ ಅಲ್ವಾ ನೀನ್ ಮಾಡಿದ್ದು? ಅವತ್ತು ಅಷ್ಟೆ, ಬೇಡದೆ ಇರೋ ಕೆಲಸ ಮಾಡಕ್ ಬಂದ್ರಿ, ಅದಕ್ಕೆ ಹಾಗಾಗಿದ್ದು. ಹ್ಮ್, ಸರಿ ಸರಿ. ಆದ್ರೆ ಅವತ್ತಿಗೂ ಇವತ್ತಿಗೂ ತುಂಬಾ ಚೇಂಜಸ್ ಆಗಿದೆ. ಚೇಂಜಸ್ಸಾ? ಏನದು? ಆಗ ನೀವು ಒಳ್ಳೆ ಉರಿ ಸಿಂಗನ್ ತರ ಇದ್ರಿ, ಈಗ ಸ್ವಲ್ಪ ಪರವಾಗಿಲ್ಲ. ಏನಂದೆ? ಆಕ್ಚುಲಿ ನಿಮ್ಗೆ ಉರಿ ಸಿಂಗ ಅನ್ನೋ ಹೆಸರು ಚೆನ್ನಾಗಿ ಸೂಟ್ ಆಗತ್ತೆ. ಆಗಲ್ಲ ಹೇಳಿದ್ರಷ್ಟೇ. ನೀನೇನ್ ಮಹಾ, ನೀನ್ ಯಾವಾಗ್ಲೂ ಹೇಳ್ತಿದ್ದಲ್ಲ ಏನದು? ವಾಟ್ ಇಸ್ ಇಟ್, ವಾಟ್ ಇಸ್ ಇಟ್? ಹಾ, ಕಿತ್ತೂರು ಚೆನ್ನಮ್ಮ. ಅಲ್ಲಲ್ಲ, ಕಂಚಿ ಹೊನ್ನಮ್ಮ ಅಲ್ವಾ ಹೊನ್ನಮ್ಮ? ನಾನು ಹೊನ್ನಮ್ಮನೂ ಅಲ್ಲ, ಗಿನ್ನಮ್ಮನೂ ಅಲ್ಲ, ನಾನು ಕೃತಿ. ಒಂದ್ ನಿಮಿಷ ಇರಿ, ನಾನೇ ಕ್ಲೀನ್ ಮಾಡ್ತೀನಿ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಹೀಗೆ ತಾನೆ ಪ್ರೇಮ ಸೆಳೆಯುವ ಗಳಿಗೆ ಹತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟೆ.
ಅಂತ ಶಿವ ಯಾರೋ. ರೆಪ್ಪೆಯಲ್ಲಿ ಸರಸ ಸದಾ ಕಾಲ ಸಮ್ಮೋಹಗೊಳಿಸುವ ಹುಡುಗಿ ಬೇಗ ಊಟಕ್ಕೆ ಬನ್ನಿ. ಹಾ ಬಂದೆ. ಶರ್ಟ್ ಬಿಚ್ಚಿಕೊಡಿ, ನಾನು ಒಗೆಯೋದಕ್ಕೆ ಹಾಕ್ತೀನಿ. ನಾನು ಶರ್ಟ್ ಬಿಚ್ಚಲ್ಲ. ಅಯ್ಯೋ ಸರಿ, ನಾನು ಹೋಗಿರ್ತೀನಿ, ನೀವು ಇದನ್ನ ಬಿಚ್ಚಿಟ್ಟು ಬೇರೆ ಡ್ರೆಸ್ ಹಾಕೊಂಬನ್ನಿ. ಹ್ಮ್ ಸರಿ. ಆಪರೇಷನ್ ಆಗಿಲ್ಲ ಡ್ಯಾಡು, ಹೋಗಿ ಅವ್ರು ಆಪರೇಷನ್ ಮಾಡ್ಬೇಕಲ್ವಾ, ಆಮೇಲೆ ನೀನ್ ನೋಡ್ಬೋದು. ಖಂಡಿತ ಪಾಪು, ಎಲ್ಲ ಸರಿ ಹೋಗುತ್ತೆ. ಈಗ ನನ್ನ ಮುದ್ದು ಎಲ್ಲಿ ಡ್ಯಾಡು, ಅವನ್ನ ನಾನು ಒಂದ್ಸರಿ ನೋಡ್ಬೋದಾ? ಕರ್ಕೊಂಡು ಹೋಗ್ಬೇಕಾದ್ರೆ ಇದನ್ನೆಲ್ಲ ಕೈಲಿ ಕಟ್ಟೋ ಹಾಗಿಲ್ಲ. ಇದನ್ನ ನಾನು ಕಟ್ಟಲೇಬೇಕು, ಪ್ಲೀಸ್ ತೆಗಿದೆ. ಅದು ಬಿದ್ದೋಯ್ತಲ್ಲ ಅದಕ್ಕೆ ಹೀಗಾಗಿ ಅದು ಅಲ್ವಾ? ನನ್ನ ಕಟ್ಟಿದ್ದು ನನ್ನನ್ನ ಕಾಪಾಡಿದೆ, ಅದಕ್ಕೆ ಅದನ್ನೇ ನಿನ್ ಕಟ್ಟಿದ್ದೀನಿ. ಇದು ನಿನ್ನ ಖಂಡಿತ ಕಾಪಾಡುತ್ತೆ, ಇದು ಗಣೇಶ ಮಮ್ಮಿಂದು. ಪಾಪು ಲೇಟ್ ಆಗುತ್ತೆ, ಈಗ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಬಿಡು. ನನ್ ಮುದ್ದು ಶಾಲೆ ನೋಡ್ಕೊದ್ಯಾದು ಪ್ರಾಮಿಸ್ ಮಾಡಿದ್ಯಾ? ಖಂಡಿತ ನೋಡ್ಕೋತೀನಿ ಪಾಪು, ಇಟ್ಸ್ ಅ ಪ್ರಾಮಿಸ್. ಏನಾಯ್ತು, ಏನಾಯ್ತು ನನ್ನ ಡಾಲ್ಗೆ, ಏನಾಯ್ತು ಜಿಜೆ? ಅದು ಜಂಪಿ,
ರಿಯಾ ಅಂದ್ರೆ ಈ ಮನೆಯಲ್ಲಿ ಸದ್ರ ಆಗೋಗಿದೆ. ಈಗ ನೋಡಿದ್ರೆ ಅವಳ ಮೇಲೇನೆ ಕೈ ಮಾಡಿದ್ದಾರೆ. ಯಾರು ಕೈಯಿತ್ತಿದ್ದು ನನ್ನ ಮಗಳ ಮೇಲೆ? ಅದು ಜಿಂಪಿ. ಯಾರದು ಒಂದೇ? ಇನ್ಯಾರು? ನಿನ್ ಕಾಂಜನ್ ಅಣ್ಣ ಅಕ್ಕಾಗರ್. ವಾಟ್? ಅವನ್ ಯಾರು ನನ್ನ ಮಗಳ ಮೇಲೆ ಕೈ ಮಾಡಕ್ಕೆ? ಸಾಗರ್, 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 ದೀಪಿಕಾ, ಸಾಗರ್, ದೀಪಿಕಾ, ಯಾಕೆ ಇಲ್ಲ? ಏನಾಯ್ತು? ಯಾಕೆ ಅಣ್ಣನ ಹೆಸರನ್ನ ಕರೀತಾ ಇದೀಯಾ? ಅವ್ನು ಮಾಡಿರೋ ಕೆಲ್ಸಕ್ಕೆ ಇನ್ನು ಕೆಟ್ಟದಾ ಕರೀತಾ ಇದ್ದೆ. ಆದ್ರೆ ಅವ್ನ ಪುಣ್ಯ ಹೆಸರಾದ್ರೂ ಹಿಡಿದು ಕರೀತಾ ಇದ್ದೀನಿ. ಇಂತ ಶಿಸ್ತು, ಇಂತ ಗೌರವ ನನ್ನ ಕುಟುಂಬ ಯಾವತ್ತೂ ಸಹಿಸಲ್ಲ ದೀಪಿಕಾ. ಓಹೋ, ನಿಮ್ ಕುಟುಂಬ ಸಹಿಸ್ಕೊಳಕ್ ಆಗಲ್ಲ, ಆದ್ರೆ ನಾವು ಮಾತ್ರ ಎಲ್ಲಾನು ಸಹಿಸ್ಕೊಂಡು ಎದ್ಬಿಡ್ಬೇಕಾ? ಸಾಗರ್, ನಿಮ್ಮಣ್ಣ ನನ್ ಮಗಳಿಗೆ ಬೈದ್ರು, ಕೈ ಎತ್ತಿದ್ರು, ನಾವ್ ಮಾನ ಮರ್ಯಾದೆ ಇಲ್ದಿರೋರ್ ತರ ಬಾಯಿ ಮುಚ್ಕೊಂಡು ಸುಮ್ನೆ ಎದ್ಬಿಡ್ಬೇಕಾ? ಈ ಮನೇಲಿ ನಿಮ್ಗಳ್ದೆ ದರ್ಬಾರ್ ಆಗೋಗಿದೆ. ನಾನೇ ನನ್ ಮಗಳ ಮೇಲೆ ಇಲ್ಲಿವರೆಗೂ ಕೈ ಮಾಡಿಲ್ಲ, ಒಂದ್ ಹೊಡೆತನೂ ಹೊಡೆದಿಲ್ಲ. ಇಂಥದ್ರಲ್ಲಿ ನಿಮ್ಮಣ್ಣ ಅನ್ಸ್ಕೊಂಡಿರೋ ವ್ಯಕ್ತಿ ನನ್ ಮಗಳಿಗೆ ಗದ್ರಿದ್ದು ಅಲ್ದೆ ಕೈ ಬೇರೆ ಎತ್ತಿದ್ದಾನೆ. ಎಷ್ಟು ಧೈರ್ಯ ಇರ್ಬೇಕು ಇವನ್ಗೆ? ದೀಪಿಕಾ ನೋಡು ಸಂಗಮ್, ನಿಮ್ ಮನೆಯವ್ರಿಗೆ ಏನು ಅನ್ನೋದಿಲ್ಲ, ಅದ್ರಲ್ಲೂ ನಿಮ್ಮಣ್ಣನ್ಗೆ ಏನೇನು ಅನ್ನೋ ಚಾನ್ಸೇ ಇಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಅಂದ್ಮೇಲೆ ನೀನು ನಿಮ್ ಅಣ್ಣನ್ ಬಿಟ್ಕೊಟ್ಟು ನನ್ ಮಗಳ್ ಸಪೋರ್ಟ್ ಮಾಡ್ತೀಯಾ? ನೋ ವೇ, ಅದನ್ನ ನಿನ್ನಿಂದ ನಾನ್ ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ. ಅದಕ್ಕೆ ನಾವೇ ಈ ಮನೆಯಿಂದ ಆಚೆ ಹೋಗ್ತೀವಿ. ನಾನು, ಲಚ್ಚಿ, ರಿಯಾ, ಜೆ ಜೆ ನಾವೆಲ್ರು ಈ ಮನೆ ಬಿಟ್ಟು ಹೋಗ್ತಾ ಇದೀವಿ. ನೀವುಗಳು ಆರಾಮಾಗಿರಿ. ಕಮ್ ಆನ್ ಜೆ ಜೆ, ಲೆಟ್ಸ್ ಗೋ ರಿಯಾ, ನಮ್ಗೆ ಈ ಮನೆ ಋಣ ತೀರ್ತು. ಬಾ ಲಚ್ಚಿ. ರೇಣುಕೆ ಸಿಕ್ಕಿದ ತಕ್ಷಣ ಕೊಡ್ಬೇಕು ನನ್ನಿದ, ಅವಳಿಗೆ ಸಿಗಿಸ್ಕೋತೀನಿ. ರೇಣುಕೆ ಆಭರಣ ಬಿದ್ದಿದ್ದ ದಾರಿ ಪ್ರಕಾರ ಇದೇ ದಾರಿ. ಶಿವಪ್ಪ, ರೇಣುಕೆ ಆಭರಣ ಸಿಗೋದ್ರ ಬದಲು ರೇಣುಕೆನೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ಆಭರಣ ಸಿಕ್ಕಿದ ತಕ್ಷಣ ಗೊತ್ತಾಯ್ತು ನಂಗೆ, ರೇಣುಕೆ ಎಲ್ಲಮ್ಮ ಬಂದೇ ಬರಲಿ, ಎಲ್ಲಮ್ಮಗೆ ನಾನು ಹೋಗ್ತಿರೋ ದಾರಿ ಗೊತ್ತಾಗಲಿ ಅಂತಲೇ ಈ ಆಭರಣ ಉದುರಿಸ್ಕೊಂಡು ಹೋಗಿದ್ದಾಳೆ. ಎಷ್ಟು ನಂಬಿಕೆನೆ ನಿನಗೆ ನನ್ನ ಮೇಲೆ. ಶಿವಪ್ಪ, ರೇಣುಕೆ ನನ್ನನ್ನು ನಂಬಿದ್ದಾಳೆ, ನಾನು ನಿನ್ನನ್ನೇ ನಂಬಿದ್ದೀನಿ. ದಯವಿಟ್ಟು ನಮ್ಮ ನಂಬಿಕೆನ ಉಳಿಸ್ಕೊಡು.
ರೇಣುಕ್ಕೆ ನನಗೆ ಸಿಗೋ ತರ ಮಾಡು. ಗಾಯತ್ರಿ ದೇವದರ್ಶನ ಮನಸ್ಸಿಗೆ ನೆಮ್ಮದಿ ಸಿಕ್ತಾ? ಅದನ್ನ ಯಾಕೆ ಹೇಳ್ತೀಯ? ಅದೇನೋ ಗಾದೆ ಹೇಳ್ತಾರಲ್ಲ, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲಷ್ಟೇ ನೀರು ಅಂತ. ಹಾಗಾಯ್ತು ನನ್ನ ಕತೆ. ರೀ, ನಿಮ್ಮ ಮಾತು ನಂಗೆ ಅರ್ಥ ಆಗ್ತಾ ಇಲ್ಲ. ಮನೇಲಿದ್ರೆ ಬೇಜಾರು ಅಂತ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಮನಃಶಾಂತಿ ಸಿಗುತ್ತೆ ಅಂತ ನೋಡಿದ್ರೆ ಅಲ್ಲೂ ಈ ಹುಡುಗಿ ಬರ್ಬೇಕಾ? ಯಾರು? ಇನ್ಯಾರು? ಆ ವೇದ. ವೇದ ದೇವಸ್ಥಾನಕ್ಕೆ ಬಂದಿದ್ಲ? ಓ, ಯಾಕೆ ನಿನ್ಗೆ ಹೇಳಿಲ್ವಾ? ಹೇಳ್ದೇನೆ ನಮ್ಮನೆಗೆ ಸೊಸೆ ಅನ್ಕೊಂಡು ಬಂದವಳು, ಎಲ್ಲ ನಮ್ಗೆ ಹೇಳೇ ಮಾಡ್ತಾಳ. ವೇದ ಅಲ್ಲಿಗೆ ಯಾಕೆ ಬಂದ್ಲಂತೆ? ನಿನಗೆ ಒಳ್ಳೇದಾಗ್ಲಿ, ನೀನು ಬೇಗ ಹುಷಾರಾಗ್ಲಿ ಅಂತ ಪ್ರಾರ್ಥನೆ ಮಾಡಕ್ಕಂತೆ. ಆ ಮಾತು ಕೇಳಿ ನನಗೂ ಆಶ್ಚರ್ಯ ಆಯ್ತು. ಪರವಾಗಿಲ್ವೇ, ಈ ಹುಡುಗಿ ನನ್ನ ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಹರಿಸಿದಾಳೆ ಅಂತ. ಆಮೇಲೆ ಗೊತ್ತಾಯ್ತು, ಅವಳು ದೇವಸ್ಥಾನಕ್ಕೆ ಬಂದಿದ್ದು ಅವಳ ಅಪ್ಪನ ನೋಡಕ್ಕೆ ಅಂತ. ಅಂದ್ರೆ ಜಡ್ಜ್ ಸತ್ಯಮೂರ್ತಿಗಳು ದೇವಸ್ಥಾನಕ್ಕೆ ಬಂದಿದ್ರಾ ವೇದನ್ ನೋಡಕ್ಕೆ? ಹ್ಮ್, ಅಪ್ಪ ಅಮ್ಮಗಳು ಮಾತಾಡ್ಕೊಳ್ಳಿ, ನನ್ಗೇನ್ ಕೆಲಸ ಅಂತ ನಾನು ಅಲ್ಲಿಂದ ಹೊರಟು ಸೀದಾ ಮನೆಗೆ ಬಂದೆ. ಜಯ, ಯಾಕೋ ತುಂಬಾ ಸುಸ್ತಾಗ್ತಾ ಇದೆ, ನಾನು ವಿಶ್ರಾಂತಿ ತಗೊಳ್ತೀನಿ. ಹೌದು, ನಿನ್ನ ಕಾಲು ನೋವು ಹೇಗಿದೆ? ವೇದ ಎಣ್ಣೆ ಹಚ್ಚಿದ್ಮೇಲೆ ಈಗ ಸ್ವಲ್ಪ ಆರಾಮ ಅನಿಸ್ತಾ ಇದೆ ರೀ. ಸರಿ, ಸ್ವಲ್ಪ ಹುಷಾರು. ಅಲ್ಲ, ವೇದ ಮಾತ್ರೆ ತರಕ್ಕೆ ಹೋಗ್ತೀನಿ ಅಂತ ನನ್ನ ಹತ್ರ ಹೇಳಿದ್ರು. ಈಗ ನೋಡಿದ್ರೆ ದೇವಸ್ಥಾನದಲ್ಲಿದ್ದಾಳೆ, ಅಲ್ಲಿ ಅವ್ರ ಅಪ್ಪ ಬಂದಿದ್ದಾರೆ ಅಂದ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಮಾತಾಡ್ಬೇಕು ಬಾ. ನಿನ್ ಮಾತ್ರೆ ತರ್ತೀನಿ ಅಂತ ಹೋದವಳು ದೇವಸ್ಥಾನಕ್ಕೆ ಯಾಕೆ ಹೋದೆ? ಓ, ಮಾವ ಹೇಳಿದ್ರ? ನನಗೆ ಇದ್ದಕ್ಕಿದ್ದಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮನ್ಸಾಯ್ತು, ಅದಕ್ಕೆ ಹೋದೆ. ಮತ್ತೆ ಅಷ್ಟೇ, ಇನ್ನೇನು ಇಲ್ಲ. ಅಲ್ಲಿಗೆ ನಿನ್ ತಂದೆ ಯಾಕೆ ಬಂದಿದ್ದೆ? ಅದು ನನಗೂ ಗೊತ್ತಿರಲಿಲ್ಲ ಅತ್ತೆ, ಅವ್ರು ಆಕಸ್ಮಿಕವಾಗಿ ಸಿಕ್ಕಿದ್ರು ಅಷ್ಟೆ. ಅತ್ತೆ, ಇನ್ಮೇಲೆ ನೀನು ನನ್ನ ಮಾತಾಡಿಸ್ಬೇಡ. ರೆಡಿ ಅದೇನ? ಸರಿ,
ಈ ಅರಬ್ಯಾಗ ಭಾಳ ಅಂದ್ರೆ ಭಾಳ ಚಂದ ಕಾಣ್ಲಿಕ್ಕೆ. ಜೇಲಿಯನ್ಗೆ ನಾನು ಈ ಥರ ಟ್ರೆಡಿಷ್ನಲ್ ಆಗಿ ಬಟ್ಟೆ ಹಾಕಿದ್ರೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಇನ್ಮೇಲೆ ಇದೇ ಈ ಥರ ಟ್ರೆಡಿಷ್ನಲ್ ಆಗಿ ಬಟ್ಟೆ ಹಾಕ್ತೀನಿ. ಜೇಲಿಯನ್ ಜೇಲಿಯನ್ ಏನಂದೆ? ನಾನೇನಂದೆ? ಅಲ್ಲಡು ಶಾಸ್ತ್ರ ಶುರು ಆಗ್ಲಿಕ್ಕತ್ತದ, ನಡಿ ಹೋಗೋಣ, ನಮಗೆ ಕಾಯಕತ್ತಪ್ಪ. ಹಾ ಹಾ ಹಾ, ಪೊಲೀಸ್ ಸ್ಟೋರಿ ಸಾಯಿ ಕುಮಾರ್ ಶರತ್ ಅವರೇ, ಬನ್ನಿ ಬನ್ನಿ ಬನ್ನಿ. ನಿಮ್ಮ ಮಗನ ನಾಮಕರಣವನ್ನು ಎಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ನೋಡಿ. ಹಾ ಹಾ ಹಾ, ವೈನಿ ಮಾಯಿ ಮಾಧ್ವಿ ನಾಮಕರಣ ಆಮೇಲೆ ಮಾಡೋಣ, ಮೊದಲಿಗೆ ಒಂದು ಹಾಡು ಹಾಡ್ರಲ್ಲ. ಕುಕ್ಕಿ, ಮಂದಿ ಮಕ್ಕಳು ಆಜುಬಾಜು ಮಂದಿ ಇದ್ರ ಹಾಡು ಗಿಡೆಲ್ಲ ಚಂದ ಇರ್ತದ. ಮನನ್ ಮಂದಿ ನಾವು ಅಷ್ಟು ಅದೀವಿ, ಏನ್ ಚಂದ ಇರ್ತದ? ಹೌದವ್ವ, ನಯನ ಬೇರೆ ಮನ್ಯಾಗಿಲ್ಲಲ್ಲ, ಅದಕ್ಕ ಹಾಡು ಹೇಳಿ ಸಂಭ್ರಮ ಮಾಡಕ್ಕ ಮನಸ ಒಪ್ಪೋಲ್ದು. ನಯನ ಇಲ್ದ ಶರತ್ ಮನಸ್ಸು ಹಾಳಾಗ್ಯದ, ಹಾಡು ಗಿಡು ಏನು ಬೇಡ ಅನ್ಸ್ತದ. ಶಾಸ್ತ್ರಕ್ಕ ನಾಮಕರಣ ಆಗ್ಲಿಕ್ಕ ಬೇಕು, ಸಂಕ್ಷಿಪ್ತವಾಗಿ ಎಷ್ಟು ಹಾಡ್ಬೇಕು ಅಷ್ಟು ಹಾಡ್ರಿ. ಇವತ್ತೇನು ಸಂಭ್ರಮ ಅದೆ, ಆ ಸಂಭ್ರಮನ ಕೂಸಿಂದು ಮೊದಲನೇ ವರ್ಷದ ಹುಡ್ದ ಬರ್ತದಲ್ಲ ಅವಾಗ ಆಚರಿಸು. ದಿಯಾ ಶಶಾಂಕ ಬರ್ರವ, ಕೂಸಿನ ತಗೊಂಡು ಕುಂದ್ರಿ. ಮಾಯ. ಹಾ ಶರತ್. ನಿನ್ನ ಕುಂದ್ರ. ಮಾಯ, ಏನ್ ಹೇಳಕತ್ತೀಯ ನೀ? ನಾಮಕರಣ ಶಾಸ್ತ್ರಕ್ಕ ಕೂಸಿನ ಅಪ್ಪ ಅವ್ವ ಕೂಡ್ಬೇಕು. ಅವ್ವ ದವಾಖಾನೆ ಆಗದಾಳ, ನೀನೊಬ್ಬ ಕುಂದ್ರಂಗಿಲ್ಲ. ಈಗ ಕೂಸ್ಗ ತಾಯಿ ಸ್ಥಾನದಾಗ ದಿಯಾ ಅದಾಳ. ಆ ಸಾಧಕ ದಿಯಾ ಆಕೆಗೆ ಚಿಗವಾಗ್ತಾಳ. ಹಂಗಾಗಿ ನಾಮಕರಣ ಶಾಸ್ತ್ರಕ್ಕ ಆ ಚಿಗವ್ವ ಮತ್ತೆ ಚಿಕ್ಕಪ್ಪ ಇಬ್ರು ಕೂಡ್ತಾರೆ. ಬರೋಬ್ಬರು ಹೇಳಿದ್ರೆ ದಾದಾ, ರಾಜ್ಕುಮಾರ ಸಿಂಡ್ರಲ್ಲ ಬರ್ರಿ, ನೀವಿಬ್ರು ಕೂತ್ಕೊರ್ರಿ. ನಿಂದ್ರೆ